ಕಾಂಗ್ರೆಸ್ನ ಚುನಾವಣಾ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ರು ಎಚ್ಚೆತ್ತುಕೊಂಡಿದ್ದಾರೆ ಜಾಗೃತರಾಗಿದ್ದಾರೆ ಹೊಸದೊಂದು ರಣತಂತ್ರಕ್ಕೆ ವೇದಿಕೆಯನ್ನು ಸಜ್ಜುಗೊಳಿಸಿದ್ದಾರೆ ತಮ್ಮ ಗುರು ಸಿದ್ದರಾಮಯ್ಯ ಅವರ ಅಣತಿಯ ಮೇರೆಗೆ ಎಂ ಬಿ ಪಾಟೀಲ್ರ ಹೊಸ ರಣತಂತ್ರ ಶುರುವಾಗುತ್ತೆ ಅದು ಕೂಡ ಆಗಸ್ಟ್ ಹತ್ತೊಂಬತ್ತರಿಂದ ಇಪ್ಪತ್ತೆರಡು ದಿನಗಳ ಕಾಲ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಪಾಟೀಲರ ಪರ್ವ ಶುರುವಾಗುತ್ತೆ ವಿಶೇಷ ಅಂದರೆ ರಾಜಾಹುಲಿ ಬಿ ಎಸ್ ಯಡಿಯೂರಪ್ಪ ಅವರ ಹೆಸರನ್ನು ಹೇಳಿಕೊಂಡೇ ಬಿಗ್ ಗೇಮ್ ಮಾಡ್ತಿದ್ದಾರೆ ಪಾಟೀಲ್ರು ಎಂ ಬಿ ಪಾಟೀಲ್ರು ಏನದು ಪಾಟೀಲ್ ಪರ್ವ ಅನ್ನೋದನ್ನ ತೋರಿಸ್ತೀವಿ ಅದಕ್ಕೂ ಮುನ್ನ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋಬೆಲ್ಲೇ ಕಾಣುತ್ತೆ ಆಗಸ್ಟ್ ಹದಿನೈದರ ಬಳಿಕ ಅಂದರೆ ಹದಿನಾರನೇ ತಾರೀಕು ಎಂ ಬಿ ಪಾಟೀಲ್ ಪಿ ಸಿ ಸಿಯ ಪ್ರಚಾರ ಸಮಿತಿಯ ಅಧ್ಯಕ್ಷರು ಪತ್ರಿಕಾಗೋಷ್ಠಿ ಕರೀತಾರೆ ಅವತ್ತು ತಮ್ಮ ಇಪ್ಪತ್ತೆರಡು ದಿನಗಳ ಕಾಲದ ಆಗಸ್ಟ್ ಹತ್ತೊಂಬತ್ತರಿಂದ ಸೆಪ್ಟೆಂಬರ್ ಹತ್ತರ ತನಕದ ಮಹತ್ವದ ಗೇಮ್ ಏನು ರಣತಂತ್ರ ಏನು ತಮ್ಮ ಕಾರ್ಯಕ್ರಮಗಳೇನು ಅನ್ನೋದನ್ನ ಸ್ಫುಟವಾಗಿ ಹೇಳಲಿದ್ದಾರೆ ಕೆಪಿ ಸಿ ಸಿ ಅಧ್ಯಕ್ಷರ ಸ್ಥಾನಕ್ಕೆ ಎಂ ಬಿ ಪಾಟೀಲ್ರು ಬಂದು ಕೂರ್ತಾರೆ ಅನ್ನೋ ಚರ್ಚೆ ನಡೀತಿತ್ತಲ್ಲ ಆ ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ವರ್ಸಸ್ ಎಂ ಬಿ ಪಾಟೀಲ್ರ ಮಧ್ಯೆ ಫೈಟ್ ನಡೆದಿತ್ತು ಕೆ ಪಿ ಸಿ ಸಿ ಪಟ್ಟಕ್ಕೆ ಆ ನಂತರದಲ್ಲಿ ಎಂ ಬಿ ಪಾಟೀಲ್ರಿಗೆ ಆ ಅವಕಾಶ ಸಿಗಲಿಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಆಯ್ಕೆ ಆಗುತ್ತೆ ಆ ನಂತರದಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರನ್ನು ಸಿ ಎಂ ಸ್ಥಾನದಿಂದ ಬಿ ಜೆ ಪಿ ಹೈಕಮಾಂಡ್ ಇಳಿಸದ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಒಂದು ಒತ್ತಾಯದ ಮೇರೆಗೆ ಎಂ ಬಿ ಪಾಟೀಲರನ್ನು ಕೆ ಪಿ ಸಿ ಸಿಯ ಪ್ರಚಾರ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿತು ಆ ನಂತರದಲ್ಲಿ ಅವರು ಅಧ್ಯಕ್ಷರಾದ ಮೇಲೆ ಬಹುದೊಡ್ಡ ಬದಲಾವಣೆಗಳೇನು ಆಗಲಿಲ್ಲ ಆದರೆ ಈಗ ಆಗಸ್ಟ್ ಹತ್ತೊಂಬತ್ತರಿಂದ ಬಹುದೊಡ್ಡ ಬದಲಾವಣೆಗಳಾಗುತ್ತೆ ಏನು ಪ್ರತಿದಿನ ಕನಿಷ್ಠ ಐದರಿಂದ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಾಟೀಲರ ಪರ್ವ ಶುರುವಾಗುತ್ತೆ ಬೀದರ್ನಿಂದ ಚಾಮರಾಜನಗರ ತನಕ ಈ ಕಡೆ ಕರಾವಳಿಯಿಂದ ಕೋಲಾರದ ತನಕ ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ ಪಾಟೀಲರ ಪರ್ವ ಶುರುವಾಗುತ್ತೆ ಮಠ ಇರಬಹುದು ಮಂದಿರ ಇರಬಹುದು ಚರ್ಚ್ ಇರಬಹುದು ಮಸೀದಿ ಇರಬಹುದು ಬಸದಿ ಇರಬಹುದು ವಿಹಾರ ಇರಬಹುದು ಎಲ್ಲ ಕಡೆ ಎಂ ಬಿ ತಮ್ಮ ನಡಿಗೆಯನ್ನು ಇಟ್ಕೊಳ್ತಾರೆ ಪ್ರತಿಯೊಂದು ಮಠಕ್ಕೂ ಭೇಟಿ ಕೊಟ್ಟು ಪ್ರತಿಯೊಂದು ಮಂದಿರಕ್ಕೂ ಭೇಟಿ ಕೊಟ್ಟು ಪ್ರತಿಯೊಂದು ಚರ್ಚ್ ಮಸೀದಿಗಳಿಗೂ ಕೂಡ ಭೇಟಿ ಕೊಡುವ ಮೂಲಕ ರಾಜ್ಯದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯ ಬಳಿಕ ನೀವು ನಮಗೆ ಮತ ಹಾಕಿದ್ರೆ ಬಸವರಾಜ್ಯ ಸ್ಥಾಪನೆಯನ್ನು ಮಾಡ್ತೀವಿ ಅದು ಕಾಂಗ್ರೆಸ್ನ ಹೆಗ್ಗುರಿ ಅನ್ನುವಂತಹ ಮಾತನ್ನ ಹೇಳೋದು ಎಂ ಬಿ ಪಾಟೀಲ್ರ ಒಂದು ಅಂಶದ ಪ್ರಚಾರದ ಲೆಕ್ಕ ಇದಿಷ್ಟೇ ಅಲ್ಲ ಖುದ್ದು ಎಂ ಬಿ ಪಾಟೀಲ್ರು ಪ್ರತಿ ಮಠಕ್ಕೆ ಹೋಗ್ಲಿ ಪ್ರತಿ ಕಾರ್ಯಕ್ರಮ ಮಾಡಲಿ ಪ್ರತಿ ಕ್ಷೇತ್ರಕ್ಕೆ ಹೋಗ್ಲಿ ಅಲ್ಲಿ ಹುಲಿ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಬಿ ಜೆ ಪಿ ಹೈಕಮಾಂಡ್ ಮಾಡಿರುವಂತಹ ಅಪಮಾನ ಅನ್ಯಾಯ ಮೋಸ ಎಂಥದ್ದು ಅನ್ನೋದನ್ನು ಎತ್ತಿ ಹಿಡಿಯೋ ಮೂಲಕ ಲಿಂಗಾಯತ ಸಮುದಾಯ ಈಗಲಾದರೂ ಜಾಗೃತವಾಗಿ ಈ ಮೂಲಕ ನಿಜವಾದ ಬಸವರಾಜ್ಯ ಸ್ಥಾಪನೆಗೆ ಕಾಂಗ್ರೆಸ್ ಕೂಡ ನಿಮ್ಮ ಬೆನ್ನಿಗೆ ನಿಲ್ಲುತ್ತೆ ನೀವು ನಮಗೆ ಮತ ಹಾಕಿ ಅನ್ನುವಂತಹ ಮಾತನ್ನು ಪಾಟೀಲ್ರು ಹೇಳೋರಿದ್ದಾರೆ ಇದನ್ನ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪಾಟೀಲ್ ಪರ್ವ ಅದಕ್ಕೆ ಟ್ಯಾಗ್ಲೈನ್ ಬಸವ ಮಂತ್ರ ಬಿ ಎಸ್ ವೈ ತಂತ್ರ ಅಂದ್ರೆ ತಪ್ಪಾಗೋದಿಲ್ಲ ಜಗಜ್ಯೋತಿ ಜ್ಯೋತಿ ಬಸವೇಶ್ವರರನ್ನ ಮುಂದಿಟ್ಕೊಂಡು ಅಂದ್ರೆ ಒಂದು ಮಾತಿದೆ ಹಿಂದೆ ಗುರು ಇದ್ದ ಮುಂದೆ ಗುರಿ ಇತ್ತು ಸಾಗುತ್ತಿತ್ತು ರಣಧೀರರ ದಂಡು ಅನ್ನುವಂಥದ್ದು ಅದೇ ರೀತಿ ಹಿಂದೆ ಜಗಜ್ಯೋತಿ ಬಸವೇಶ್ವರರನ್ನು ಇಟ್ಟುಕೊಂಡು ಮುಂದೆ ಬಿ ಎಸ್ ವೈ ಅವರಿಗಾದ ಅಪಮಾನವನ್ನು ಇಟ್ಕೊಂಡು ಲಿಂಗಾಯತ ಸಮುದಾಯವನ್ನು ಜಾಗೃತಿಗೊಳಿಸುವಂತಹ ಲಿಂಗಾಯತ ಸಮುದಾಯವನ್ನು ತಮ್ಮತ್ತ ಸೆಳೆಯುವಂತಹ ಕೆಲಸವನ್ನು ಎಂ ಬಿ ಪಾಟೀಲರು ತಮ್ಮ ಪಾಟೀಲ್ ಪರ್ವದಲ್ಲಿ ಆರಂಭಿಸೋರಿದ್ದಾರೆ ಇದು ಕೂಡ ಪರೋಕ್ಷವಾಗಿ ರಾಜಾಹುಲಿ ಮತ್ತು ಸಿದ್ದರಾಮಯ್ಯ ಅವರ ಅಣತಿಯ ಮೇರೆಗೆ ಈ ಗೇಮ್ ನಡೀತಿದೆ ಅನ್ನೋದಕ್ಕೆ ಸಾಕ್ಷಿ ಇತ್ತೀಚೆಗೆ ಬಿ ವೈ ವಿಜೇಂದ್ರ ಹಾಗೂ ಎಂ ಬಿ ಪಾಟೀಲರು ಬೆಂಗಳೂರಿನ ಶರಣ ವೇದಿಕೆಯ ಒಂದು ಕಾರ್ಯಕ್ರಮದಲ್ಲಿ ವಕೀಲರ ಒಂದು ಕಾರ್ಯಕ್ರಮದಲ್ಲಿ ಗಹನವಾದ ಮಾತುಕತೆ ನಡೆಸಿದ್ರು ಅದರ ಒಂದು ಫಲವಾಗಿ ಇದೀಗ ಬಿ ಜೆ ಪಿ ಹೈಕಮಾಂಡ್ಗೆ ಬಿ ಎಸ್ ವೈ ತಾಕತ್ತು ಎಂಥದ್ದು ಅನ್ನೋದನ್ನು ತೋರಿಸುವಂತಹ ಒಂದು ಹಕ್ಕಿ ಹೊಡೆಯೋ ಜೊತೆಯಲ್ಲಿ ತಮ್ಮ ಸಮುದಾಯದ ಮತಗಳನ್ನು ತಮ್ಮತ್ತ ಸೆಳೆಯೋದಕ್ಕೆ ಕಾಂಗ್ರೆಸ್ನತ್ತ ಸೆಳೆಯೋದಕ್ಕೆ ಮತ್ತೊಂದು ಹಕ್ಕಿ ಹೊಡೆಯುವಂತಹ ಕೆಲಸವನ್ನು ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಗಳನ್ನು ಹೊಡೆಯುವಂತಹ ಕೆಲಸವನ್ನು ಎಂ ಬಿ ಪಾಟೀಲರು ಮಾಡ್ತಿದ್ದಾರೆ ನಿಜಕ್ಕೂ ಎಂ ಬಿ ಪಾಟೀಲರ ಪಾಟೀಲ ಪರ್ವ ವರ್ಕೌಟ್ ಆಗುತ್ತಾ ಬಸವ ಮಂತ್ರ ಬಿ ಎಸ್ ವೈ ತಂತ್ರ ಲಿಂಗಾಯತ ಸಮುದಾಯವನ್ನು ಎಂ ಬಿ ಪಾಟೀಲರು ತಮ್ಮತ್ತ ಸೆಳೆಯೋದಕ್ಕೆ ಸಾಧ್ಯವಾಗುತ್ತಾ ಲಿಂಗಾಯತ ಸಮುದಾಯದ ಏಕಮೇವಾದ್ವಿತೀಯ ನಾಯಕ ಯಡಿಯೂರಪ್ಪ ಅವರ ಬಳಿಕ ಅಷ್ಟೋ ಇಷ್ಟೋ ತಮ್ಮತ್ತಲೂ ಕೂಡ ಆ ಸಮುದಾಯವನ್ನು ಆಕರ್ಷಿಸುವಂತಹ ಕೆಲಸವನ್ನು ಎಂ ಬಿ ಪಾಟೀಲ್ರು ಮಾಡ್ತಾರ ಬಸವರಾಜ್ಯ ಸ್ಥಾಪನೆಗೋಸ್ಕರ ಲಿಂಗಾಯತರು ಎಂ ಬಿ ಎಸ್ ವೈಗಾದಂತಹ ಅಪಮಾನಕ್ಕೆ ಸೇಡು ತೀರಿಸಿಕೊಳ್ತಾರ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರಬಲ್ಲೈಕ್ ಅನ್ನುತ್ತೆ